ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿಢೀರ್ ಭೇಟಿಗೆ ಕಾರಣ ಇಷ್ಟೇ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ನಾವು ಗ್ರಾಮ ಪಂಚಾಯಿತಿಯಲ್ಲಿ ಆದಷ್ಟು ಬೇಗನೆ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿ ಆಗಬೇಕು ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥವರು ತಿಳಿಸಿರುವಂಥದ್ದು. ಆ ನಿಟ್ಟಿನಿಂದ ಡಿಸೆಂಬರ್ ಮೊದಲ ವಾರದಲ್ಲಿ ಅಥವಾ ಈ ನವೆಂಬರ್ ಕೊನೆಯ ವಾರದಲ್ಲಿ ನೋಟಿಫಿಕೇಷನ್ ಅಂದರೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಎನ್ನುವಂಥ ಮಾಹಿತಿ ಇತ್ತೀಚೆಗೆ ಓಡ್ತಾ ಇದೆ. ಅದೆಲ್ಲವೂ ನಿಮಗೆ ತಿಳಿದಿರೋ ವಿಚಾರ. ಅದು ಈಗ ಹುದ್ದೆಗಳ ಗಮನಕ್ಕೆ ಬರುವುದಾದರೆ, ಈಗ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹೆಚ್ಚಿದೆ, ಅಧಿಕಾರಿಗಳ ವರ್ಗ ಕಡಿಮೆ ಇದೆ, ಒತ್ತಡ, ಕೆಲಸದ ಒತ್ತಡ ಮತ್ತು ನಿರ್ವಹಣೆ ಸಾಕಷ್ಟು ಕಷ್ಟ ಆಗಿರೋದ್ರಿಂದ ಈ ನೇಮಕಾತಿ ಅತ್ಯಂತ ಶೀಘ್ರದಲ್ಲಿ ಆಗುತ್ತೆ ಸ್ನೇಹಿತರೆ. ಆ ನಿಟ್ಟಿನಿಂದ ನೇಮಕಾತಿ ಅನ್ನುವಂಥದ್ದು ಹೆಚ್ಚಿನದಾಗಿ ನಿಮಗೆ 1-15 ದಿನಗಳ ಮುಂದೆ ಹೋಗಬಹುದು, ಅಥವಾ ಜನವರಿಯಲ್ಲೂ ಕೂಡ ನೇಮಕಾತಿ ಅನ್ನುವಂಥದ್ದು ಪ್ರಕ್ರಿಯೆ ನಡೆಸಲಾಗುತ್ತೆ ಅನ್ನುವಂಥದ್ದು ಒಂದು ಮಾಹಿತಿ ದೊರಕಿರುವಂಥದ್ದು. ಆ ನಿಟ್ಟಿನಿಂದ ನಾವೀಗೇನು ಪ್ರಿಪ್ರೇಷನ್ ಅನ್ನು ನಡೆಸ್ತಾ ಇದ್ದೇವೆ, ಈ ಹಿಂದೆಯಿಂದನೂ ಓದ್ತಾ ಬಂದಿದ್ದೇವೆ ಸ್ನೇಹಿತರೆ. ನಾವು ಆದಷ್ಟು ವಿಡಿಯೋಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳ ಬಗ್ಗೆ ಚರ್ಚೆ ಆಗಿರ್ಬೋದು, ಹಾಗೆ ಪ್ರಶ್ನೋತ್ತರಗಳ ಚರ್ಚೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು, ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಚಾನಲ್ನಲ್ಲಿ ಹಾಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ದೊರಕಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ನಾನು. ಆ ನಿಟ್ಟಿನಿಂದ ಇನ್ನು ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ನ ನಿಮ್ಮ ಕಡೆಯಿಂದ ಏನು ಬಯಸ್ತೀರಾ ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಒಂದು ಅಭಿರುಚಿಯಾಗಿ ನಾನು ಆ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ಬರುವಂತಹ ಏನು PDO ಎಕ್ಸಾಮ್ ಏನಿದೆ ಅದನ್ನೆಲ್ಲ ಪ್ರಿಪ್ರೇಷನ್ನನ್ನು ಒಟ್ಟಾಗಿ ಮಾಡೋಣ, ಜೊತೆಯಲ್ಲಿ ಕಲಿಯೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.